ಇದೀನಿ ಉಮರ್ ಶರೀಫ್ ಅವರೇ, ಅದ ಅಲ್ಲಿಗೆ ನಿಂತೋಯ್ತು. ನಾನು ಕೇಳ್ತಾ ಇದ್ದಿದ್ದು ಅವರು ಶ್ವೇತಾ ಯಾದವ್ ಅವ್ರು ಕೇಳಿದಂತ ಪ್ರಶ್ನೆ, 75% ಗಂಡು ಮಕ್ಕಳಿಗೆ ಕೊಡ್ತಾರೆ, ಕೇವಲ 25% ಮಾತ್ರ ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನ ಕೊಡ್ತಾರೆ, ಇದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಅಲ್ವಾ ಅನ್ನುವಂತ ಮಾತನ್ನ ಶ್ವೇತಾ ಯಾದವ್ ಅವರು ಕೇಳಿದ್ದು. ಅದೇ, ಅದಕ್ಕೆ ನಾನು ಉತ್ತರ ಕೊಡ್ತಾನೆ ಇದ್ದೆ. ನೋಡಿ, ಒಂದು ಭಾಗ ಗಂಡಸಿಗೆ ಹೋದ್ರೆ ಅರ್ಧ ಭಾಗ ಬಂದು ಹೆಂಗಸಿಗೆ ಹೋಗತ್ತೆ ಅಂತ ನಮ್ಮ 75-25 50 ಅಂದ್ರೆ 50% ಆಫ್ ದ ಪ್ರಾಪರ್ಟಿ ಹೆಂಗಸಿಗೆ ಹೋದ್ರೆ 100% ಆಫ್ ದಿ ಪ್ರಾಪರ್ಟಿ ಗೋಸ್ಟ್. ಅಂದ್ರೆ ನಿಮ್ಗೆ ಹೆಂಗ್ ಎಕ್ಸ್ಪ್ಲೇನ್ ಮಾಡಿದ್ರೆ, ಭಾಗ ಆಗತ್ತಲ್ಲ, ಹೌ ಮೆನಿ ಅವರ್ ಪಾರ್ಟ್ಸ್, ದ ಒನ್ ಫುಲ್ ಪಾರ್ಟ್ ಗೋಸ್ ಟು ದಿ ಮೇಲ್, ಹಾಫ್ ಪಾರ್ಟ್ ಗೋಸ್ ಟು ದಿ ಫಿಮೇಲ್. ಜನರಿಗೆ ಅದು ಅರ್ಥ ಆಗೋದಿಲ್ಲ. 100 ರೂಪಾಯಿಯಲ್ಲಿ 75 ರೂಪಾಯಿ ಗಂಡು ಮಕ್ಕಳಿಗೆ ಹೋದ್ರೆ 25 ರೂಪಾಯಿ ಹೆಣ್ಣು ಮಕ್ಕಳಿಗೆ ಹೋಗುತ್ತೆ ಅಂತ ಅರ್ಥ. ಅಂದ್ರೆ 150 ರೂಪಾಯಿ ಆಸ್ತಿ ಇದ್ರೆ 100 ರೂಪಾಯಿ ಗಂಡಸಿಗೆ ಹೋಗುತ್ತೆ, 50 ರೂಪಾಯಿ ಹೆಂಗಸಿಗೆ. ಅಷ್ಟೇ ಹೇಳಿದ್ದೀನಿ, ಒಪ್ಕೊಳ್ತೀನಿ, ಇರೋದು ಧರ್ಮದಲ್ಲಿ ಇದೆ. ನೋಡಿ, ಅದರ ಅರ್ಥನೂ ಮಾಡ್ಕೊಳ್ಬೇಕು. ಇವರು ನೋಡಿ, ಈ ಹೆಂಗಸು ಮದುವೆ ಆದ ನಂತರ ಬೇರೆ ಮನೆಗೆ ಹೋಗ್ತಾರೆ, ಆ ಮನೆಗೆ ಹೋದ್ರು ಕೂಡ ಆ ಗಂಡಸರೇ ಆ ಮನೆ ಮ್ಯಾನೇಜ್ಮೆಂಟ್ ಗೆ ಖರ್ಚು ಮಾಡ್ತಾರೆ. ಆದ್ರೆ ಈ ಗಂಡಸು ಮದುವೆ ಆದ ನಂತರ ಇವನಿಗೆ ಬರೋ ಫ್ಯಾಮಿಲಿ ಮೇಂಟೆನ್ಸ್ ಎಲ್ಲ ಇವನೇ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಇಟ್ ಇಸ್ ಅ ಪ್ರಾಕ್ಟಿಕಲ್ ವೇ ಆಫ್ ಲೈಫ್, ಇದು ಒಂದು ಪ್ರಾಕ್ಟಿಕಲ್ ವೇ ಆಫ್ ಲೈಫ್. ಕೇಳ್ಕೊಳ್ಳಿ, ನೀವು ಹೇಳ್ತಾ ಇದ್ದೀರಾ ಗಂಡನ ಮನೆಗೆ ಹೋದ್ರು ಹೆಣ್ಮಕ್ಳು ಅಲ್ಲಿ ಅವರ ಗಂಡನ ಅಧೀನದಲ್ಲೇ ಇರಬೇಕು, ಅಲ್ಲೂ ಅಧೀನದಲ್ಲೇ ಇರಬೇಕು ಮಾತಾಡ್ತಾರೆ. ಮೊದಲು ಧಾರ್ಮಿಕ ಶಿಕ್ಷಣ ಮಾತ್ರ ಇತ್ತು, ಇವತ್ತು ಎಜುಕೇಟೆಡ್ ಆಗಿದ್ದಾರೆ. ನಾವು ಹಿಂದಕ್ಕೆ ಹೋಗ್ತಾ ಇಲ್ಲ, ಮುಂದಕ್ಕೆ ಹೋಗೋಣ. ಇವತ್ತು ಮುಸಲ್ಮಾನ ಹೆಣ್ಣು ಮಕ್ಕಳ ಬುದ್ಧಿಶಕ್ತಿ ಮತ್ತು ಸೇವೆ ದೇಶಕ್ಕೆ ಉಮರ್ ಶರೀಫ್ ಮಾತಾಡಿ. ನೋಡಿ ಮೇಡಮ್, ಅಂದ್ರೆ ಹೆಂಗಸು ಎಲ್ ಬೇಕಾದ್ರೂ ಕೆಲಸ ಮಾಡ್ಬೋದು, ಅವ್ರು ಕೂಡ ದುಡಿಬಾರ್ದು. ಆದ್ರೆ ಅವ್ರು ಸಂಪಾದಿಸುವ ಎಲ್ಲಾ ಹಣ ಅವ್ರಿಗೆ, ಅವ್ರು ಎಲ್ಲೂ ಖರ್ಚು ಮಾಡ್ಬೇಕಾಗಿಲ್ಲ. ಗಂಡನ ಮನೆಗೆ ಹೋದ ನಂತರ ಅವ್ರು ಕೆಲಸ ಮಾಡಬಾರ್ದಂತಿಲ್ಲ, ಅವ್ರ ಶಿಕ್ಷಣವನ್ನು ಪಡಿಬೋದು, ಅವ್ರು ಕೂಡ ಡಾಕ್ಟರ್ ಆಗ್ಬೋದು. ಅವ್ರು 1 ಲಕ್ಷ ಸಂಪಾದನೆ ಮಾಡಿದ್ರು, ಅವ್ರು ಯಾರ ಮೇಲೂ ಖರ್ಚು ಮಾಡಬೇಕಾಗಿಲ್ಲ. ಏನ್ ಸಮಸ್ಯೆ ಇದೆ? ಬರ್ಲಿ ಬಿಡಿ, ಅರುಣ್ ಅವರೇ, ಅರುಣ್ ಅವರೇ, ಶಾಬಾನು ಕೇಸ್ ನಲ್ಲಿ ಮುಸಲ್ಮಾನರು ಓವರ್ ರಿಯಾಕ್ಟ್ ಆದ್ರು ಅಂತ ನಾನು ಹೇಳ್ಕೊಳ್ತೀನಿ ಒಂದು ವಿಷಯ. ಮೇಂಟೆನೆನ್ಸ್ ಕೊಡಬಹುದು, ಇಟ್ ಈಸ್ ಪಾಸಿಬಲ್ ನಮ್ಮ ಧರ್ಮದಲ್ಲಿ. ಒಂದ್ ವೇಳೆ ಅವರವ್ರ ಇಷ್ಟ ಪ್ರಕಾರ ಮೇಂಟೆನೆನ್ಸ್ ಕೊಡ್ಬೇಕಂದ್ರೆ ಕೊಡ್ಬೋದು, ಆದ್ರೆ ಅದ್ ಎಲ್ಲರಿಗೂ ಒಂದೇ ಕಾನೂನು ಅಂತ ತರಕಾಗಲ್ಲ. ಆದ್ರೆ ಇಟ್ ಈಸ್ ಎಕ್ಸೆಪ್ಷನಲ್ ಕೇಸ್ ಟು ಕೇಸ್ ಬೇಸಿಸ್. ದೇಶದ ಪ್ರಜೆ ಅಲ್ವಾ ಎಲ್ಲರೂ? ಒಂದೇ ಅಲ್ವಾ ಎಲ್ಲರಿಗೂ? ಒಂದೇ ಒಂದೊಂದು ಫ್ಯಾಮಿಲಿ ಒಬ್ಬೊಬ್ಬರಿಗೆ ಹೇಗೆ ಡಿಫರೆನ್ಸ್ ಆಗುತ್ತೆ? ಉಮರ್ ಶರೀಫ್, ಉಮರ್ ಶರೀಫ್, ಮೆಹರ್ ಆಲ್ರೆಡಿ ಕೊಟ್ಬಿಡ್ತೀವಿ. ಈ ಪದ್ಧತಿಗಳ ಒಳಗೆ ಇರಬೇಕು, ಅಲ್ಲೇ ಹೋಗ್ಬೇಕು. ಉಮರ್ ಶರೀಫ್ ಅವರೇ, ಕೊಡಬಹುದು ಅನ್ನೋದಕ್ಕಿಂತಲೂ ಕೊಡಬೇಕು ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಉಮರ್ ಶರೀಫ್ ಅವರೇ, ಕೊಡ್ಲೇಬೇಕಂತ ಏನಂದ್ರೆ, ನಾವು ಬಂದು ಮೆಹರ್ ಕೊಡ್ತೀವಲ್ಲ ಸ್ಟಾರ್ಟಿಂಗ್ ನಲ್ಲಿ, ಅದೇ ರಾಂಗ್ ಅಂತ ಹೇಳೋದು. ಇಲ್ಲಿ ವಾದ ಬರ್ತಾರದು ಅದೇ ರಾಂಗ್. ಅಲಿಮೋನಿ ವರದಕ್ಷಿಣೆ ಅನ್ನೋದೇ ಅಪರಾಧ ಅನ್ನೋದು ದೇಶದಲ್ಲಿ. ಯಾಕೆ ವರದಕ್ಷಿಣೆಗೆ ತಾವು ಸಹಮತ ಇದೆಯಾ ನಿಕೇತ್ ಅವರು? ವರದಕ್ಷಿಣೆಗೆ ತಾವು ಸಹಮತ ಇದೆಯಾ? ವರದಕ್ಷಿಣೆ ಅಥವಾ ವಧು ದಕ್ಷಿಣೆ? ಅಲಿಮೋನಿ ಕೊಡೋದು ವಿರುದ್ಧನ, ದೇಶದ ಕಾನೂನು ವಿರುದ್ಧನ. ಅಲಿಮೋನಿ ಹೇಳ್ತಾ ಇರೋದು ಮಯರ್ ಅಂತ ಹೇಳಿ. ವಿವಾಹ ವ್ಯಾಪಾರ ಅಲ್ಲ, ನಾನು ಮೇನ್ ಬರ್ತಾ ಇರೋದು ಯಾಕಂದ್ರೆ ಬದಲ ನೋಡಿ, ಸುಧಾರಣೆಗಳು ಎಲ್ಲ, ಒಂದ್ ನಿಮಿಷ ಸರ್, ಎಲ್ಲಾ ಧರ್ಮಗಳ ಒಳ್ಳೆಯ ಒಳ್ಳೆಯ ಅಂಶಗಳನ್ನ ಸಮಾಜಗಳು ಸ್ವೀಕಾರ ಮಾಡಬೇಕು. ಎಲ್ಲಾ ಧರ್ಮಗಳಲ್ಲೂ ಒಳ್ಳೇದು ಕೆಟ್ಟದ್ದು ಇರುತ್ತೆ, ತುಂಬಾ ಕೆಟ್ಟದನ್ನ ಬಿಡಬೇಕು, ಒಳ್ಳೇದನ್ನ ಅನುಸರಿಸಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಧರ್ಮದಲ್ಲಿ ಕೆಟ್ಟದೇನಿಲ್ಲ. ವಿವಾಹ ಎರಡು ಎರಡು ಕುಟುಂಬಗಳ, ಎರಡು ಸಂಸ್ಕೃತಿಗಳ, ಎರಡು ವ್ಯಕ್ತಿಗಳ ನಡುವಿನ ಒಂದು ಫ್ಯಾಮಿಲಿ ಇಸ್ ಅನ್ ಇನ್ಸ್ಟಿಟ್ಯೂಷನ್. ನಾವು ಹಿಂದೂ ಧರ್ಮದಲ್ಲಿ ಆ ತರ ಇಲ್ಲ. ಒಂದು ನಿಮಿಷ, ಕುಟುಂಬ ವ್ಯವಸ್ಥೆ ಅವ್ರು ಹೇಳ್ತಾ ಇರೋದು ಮದುವೆ ಮುಂಚೆನೆ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಮಾಡ್ಕೊಂಡು ನೀವು ನಾನು ಮೊದಲೇ ದುಡ್ಡು ಕೊಡ್ತೀನಿ ಹೆಣ್ಣಿಗೆ ಅಂತ ಅಂದ್ರೆ ವಧು ದಕ್ಷಿಣೆ ಕೊಡ್ತೀನಿ ಅಂತಿದ್ರಲ್ಲ, ಅದು ಸರಿನಾ? ನಮ್ಮ ಹಿಂದೂ ಧರ್ಮದಲ್ಲಿ ಸ್ನೇಹ ಅಲ್ಲಿ ಬೈ ಮಾತಾಡೋದು.
ತಪ್ಪಿಸಿ ನೀವು ಪಾಲಿಸಬೇಕಂತ ಮೇಡಮ್ ಮೇಡಮ್ ಅವ್ರು ಹೇಳ್ತಾ ಇರೋದೇನಂದ್ರೆ ನೀವು ಬಲವಂತವಾಗಿ ಹೇಳಕ್ ಆಗೋದಿಲ್ಲ. ಈ ದೇಶದ ಕಾನೂನು ಒಂದೇ ಆಗ್ಬೇಕಲ್ವಾ ಉಮರ್ ಶರೀಫ್ ಅವರು? ಈ ದೇಶದ ಹೆಣ್ಮಕ್ಕಳ ಒಂದೇ ಅಲ್ವಾ? ಕ್ರಿಮಿನಲ್ ಲಾ ತಂದಾಗ ಹೇಗೆ ಕ್ರೈಮ್ ಅನ್ನ ನೋಡಿ ಕಾನೂನನ್ನ ನಾವು ಚಾಲು ಮಾಡಿದೀವಿ ಒಳ್ಳೆಯ ಸದುದ್ದೇಶದಿಂದ. ಈಗ ಯಾವುದೇ ಒಳ್ಳೆಯ ಅಂಶಗಳನ್ನ ಯಾಕೆ ಸ್ವೀಕಾರ ಮಾಡಬಾರದು? ಇದರಲ್ಲಿ ಶೋಷಣೆ ಆಗತ್ತೆ, ಅನೇಕ ಒಂದು ಲೂಪ್ ಹೋಲ್ಸ್ ಇದೆ ಅನ್ನುವ ದೃಷ್ಟಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನ ರಾಜಕೀಯೀಕರಣಗೊಳಿಸೋದು ಅಂತ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಸಭೆಯಲ್ಲಿ, ಅದು ಬೇರೆ ವಿಚಾರ. ಅದನ್ನ ರಾಜಕೀಯೀಕರಣ ಮಾಡಬಾರದು. ನಾವು ಇಸ್ಲಾಮಿಕ್ ದೇಶ ಅಲ್ಲ, ಅಥವಾ ಏನು ನಾವು ಹಿಂದೂ ದೇಶ ಅಂತ ಡಿಕ್ಲೇರ್ ಮಾಡಿಲ್ಲ, ಇಸ್ಲಾಮಿಕ್ ದೇಶ ಅಲ್ಲ. ಒಳ್ಳೆಯ ಅಂಶಗಳನ್ನ ಒಳ್ಳೆಯ ಉದ್ದೇಶದಿಂದ ಯಾಕೆ ಸ್ವೀಕಾರ ಮಾಡಬಾರದು? ಹಿಂದೆ ವಿಡೋಸನ ಕೆಟ್ಟ ಇದ್ರು ಸಾಮಾಜಿಕ ಸುಧಾರಕರು ನಮ್ಮ ಧರ್ಮದಲ್ಲೂ ಕೂಡ ಅರುಣ್ ಮಾಡಿಲ್ವಾ? ನಮ್ಮ ಧರ್ಮದಲ್ಲೂ ಇತ್ತು, ಎಲ್ಲ ಧಾರ್ಮಿಕ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಹೆಣ್ಮಕ್ಳು ಆಚೆ ಬರಬಾರ್ದು, ಬಿಳಿ ಸೀರೆ ಉಟ್ಕೋಬೇಕು, ತಲೆ ಬೋಳಿಸಿಲ್ಲ. ನಮ್ಮಲ್ಲಿ ಹಂಗೆ ಯಾವತ್ತೂ ಇರಲಿಲ್ಲ. ಈಗ ಮಂಗಳೂರಿನಲ್ಲಿ 40-50 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಒಂದ್ ಮಗು. ಆ ಬಿಳಿ ಬುರ್ಕನಾದ್ರೂ ಹಾಕೊಂಡ್ರೆ ಅವಳು ಒಳಗಡೆ ಆರೋಗ್ಯ ಏನಾಗ್ಬೋದು ಅಂತ ನಾವು ಮಾಡ್ತೀವಿ. ಏನಾಗತ್ತೆ ಅವಳ ಪ್ರದರ್ಶನ ಅಂದ್ರೆ? ಅಲ್ಲ ನೋಡಿ, ನಾನು ನಮ್ಮ ಉಮರ್ ಶರೀಫ್ ಅವರಿಂದ ನಾನು ಒಂದಿಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ಕೂಡ. ತಮ್ಮಂತವ್ರು ತಾವ್ ಎತ್ತುತ್ತೀರಿ ಧ್ವನಿಯನ್ನು, ತಮ್ಮಂತವ್ರು ದಯವಿಟ್ಟು ಧ್ವನಿ ಎತ್ತಿ. ಅವರು ಶರೀಫ್ ಸಾಹೇಬ್ರು ಹೇಳ್ತಾ ಇದಾರೆ ಈ ಅಲ್ಯುಮಿನಿ ಬಗ್ಗೆ ಮಾತಾಡ್ತಾ ಇದಾರೆ. ಸರ್, ಅಲ್ಯುಮಿನಿ ನಮ್ಮ ಹಿಂದೂ ಧರ್ಮದಲ್ಲಿ ವಿಚ್ಛೇದನ ಆದ್ಮೇಲೆ ಹೆಣ್ಣು ಮಗುವಿಗೆ ಜೀವನಾಂಶಕ್ಕೆ ಕೊಡೋದು. ನಾವು ಮದ್ವೆಗೆ ಮುಂಚೆನೆ ಕೊಡಲ್ಲ ಸರ್, ವಧು ದಕ್ಷಿಣೆ ಅಲ್ಲ ಅದು, ಅದು ಬೇರೆ ಇದೇ ಬೇರೆ. ನೀವು ಮದುವೆ ವಿಚ್ಛೇದನ ಆದ ನಂತರ ಸರ್ ಮಕ್ಕಳು ಹಂಗೆ ಫಾಲೋ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಿಲ್ಲ. ದೇಹದಲ್ಲಿ ಅರಿತಾ ಇರೋ ರಕ್ತದ ಬಣ್ಣ ನಿಮ್ಮ ದೇಹದಲ್ಲಿ ಅರಿತಾ ಇರೋ ರಕ್ತದ ಬಣ್ಣ ಸರ್? ಒಂದ್ನಿಮಿಷ ಸರ್, ಉಮರ್ ಶರೀಫ್ ಒಂದ್ ಪಾಯಿಂಟ್ ಇದೆ, ಅದರಲ್ಲಿ ನಾವು ತುಂಬಾ ಸೂಕ್ಷ್ಮವಾಗಿ ಬಿಡ್ತಾ ಇದ್ದೀವಿ. ಅವ್ರು ಕೇಳ್ತಾ ಇರುವಂತ ಪಾಯಿಂಟ್ ಅಲ್ಲಿ ಒಂದ್ ಅಂಶ ಇದೆ. ನೀವು ಹೇಳ್ತಾ ಇದ್ದೀರಾ ಮಹರ್ ಕೊಡೋದು ಅಂತ ಹೇಳಿ, ವಧು ದಕ್ಷಿಣೆ ಅಲ್ವಾ ಸರ್? ಹೌದು ಅಲ್ವಾ? ಕರೆಕ್ಟ್. ಇಂಡಿಯನ್ ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ, ನಮ್ಮ ದೇಶದ ಕಾನೂನಿನ ಪ್ರಕಾರ ವಧು ದಕ್ಷಿಣೆ ಅಥವಾ ವರದಕ್ಷಿಣೆ ಕೊಡೋದು ಅಪರಾಧ. ವರದಕ್ಷಿಣೆ ಒಂದು ಅಪರಾಧ. ಡೌರಿ ಇಸ್ ಡಿಫರೆಂಟ್ ಫ್ರಮ್ ಡೋವರ್ ಗಿಫ್ಟ್. ಇದು ಗಿಫ್ಟ್, ಎರಡು ಹೇಗೆ ಡಿಫರೆಂಟ್ ಮಾಡ್ತೀರಾ? ಒಂದು ಗಂಡು ಒಂದು ಹೆಣ್ಣಿಗೆ ಕೊಟ್ಬಿಟ್ಟು ಮದುವೆ ಆಗೋದು ಅಥವಾ ಒಂದು ಹೆಣ್ಣು ಒಂದು ಗಂಡಿ ಕೊಟ್ಟದ್ದು, ಎರಡು ಒಂದೇ ಅಲ್ವಾ? ಡೌರಿ ಇಸ್ ಇದು ಅಪರಾಧ ಅಲ್ವಾ? ಈ ದೇಶದ ಕಾನೂನಿನಲ್ಲಿ ವರದಕ್ಷಿಣೆ ಕೊಡೋದು ಅಥವಾ ವಧು ದಕ್ಷಿಣೆ ಕೊಡೋದು ಅಪರಾಧ ಹೌದು ಅಲ್ವಾ? ಡೋಂಟ್ ರನ್, ಡೋಂಟ್ ಡೌರಿ ವಿರುದ್ಧವಾಗಿ ಕಾನೂನು ಇದೆ. ಮೆಹರ್ ಬಂದು ಒಳ್ಳೇದಂತಾನೆ ಎಲ್ಲರೂ ಹೇಳ್ಕೊಂಡಿದ್ದಾರೆ, ಯಾರು ಬಂದು ತಪ್ಪು ಅಂತ ಹೇಳ್ಕೊಂಡಿಲ್ಲ ಇವತ್ತವರೆಗೂ. ವಧು ದಕ್ಷಿಣೆ ವರದಕ್ಷಿಣೆ ಅಪರಾಧನ ಅಪರಾಧ ಅಲ್ವಾ ನಮ್ಮ ಕಾನೂನಿನ ಪ್ರಕಾರ? ನಮ್ಮ ದೇಶ ಡೌರಿ ಬಂದು ಅಪರಾಧ. ಉಮರ್ ಶರೀಫ್ ಅವರೇ ಪ್ಲೀಸ್, ನಮ್ಮ ದೇಶದಲ್ಲಿ ಡೌರಿ ಅನ್ನೋದು ಅಪರಾಧ ಹೌದಲ್ವಾ? ಆದ್ರೆ ಇಲ್ಲಿ ಚರ್ಚೆ ಏನ್ ನಡೀತಾ ಇದೆ, ನಾವು ಬಿರಿಯಾನಿನ ಮೊಸರನ್ನ ನಾವು ಡಿಬೇಟ್ ಇಟ್ಟಂಗಾಗಿದೆ. ವರದಕ್ಷಿಣೆ ಅನ್ನೋದು ಅಪರಾಧ ಐಪಿಸಿಯಲ್ಲಿ, ವಧುದಕ್ಷಿಣೆ ವರದಕ್ಷಿಣೆ ಅಪರಾಧ. ನಾನು ಒಂದ್ ಸ್ವಲ್ಪ ಕಾನೂನು ಓದ್ಕೊಂಡಿದ್ದೀನಿ, ಕಾನೂನು ವಿದ್ಯಾರ್ಥಿ, ಅದರಿಂದ ಹೇಳ್ತೀನಿ ಕೇಳಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ವರದಕ್ಷಿಣೆ ಅಂತ ಯಾವುದನ್ನೇ ಕೊಟ್ಟರು, ವರದಕ್ಷಿಣೆ ಅಂತ ನೀವು ಯಾವುದನ್ನೇ ಪಡೆದ್ರು, ವಧುದಕ್ಷಿಣೆ ಅಂತ ಕೊಟ್ಟರು, ವಧುದಕ್ಷಿಣೆ ಅಂತ ಪಡೆದ್ರು, ಅದು ಈ ದೇಶದ ಕಾನೂನಿನಲ್ಲಿ ಅಪರಾಧ ಇದೆ. ಶಿಕ್ಷೆ ಎಲ್ಲಾಗುತ್ತೆ? ಅಲ್ಲಲ್ಲ ಕೇಳಿ, ಶಿಕ್ಷೆ ಕೋರ್ಟಲ್ಲಾಗುತ್ತೆ. ಎಲ್ಲಾಗುತ್ತೆ? ಅಲ್ಲಲ್ಲ ಶಿಕ್ಷೆ ಆಗಲ್ಲ, ಆಗಲ್ಲ ಕೇಳಿ ಸರ್. ಇಲ್ಲಿ ಅದನ್ನ ವರದಕ್ಷಿಣೆಯಾಗಿ ಪಡೆದಿದ್ರು ಅಂತ ಹೇಳಿದ್ರೆ ಶಿಕ್ಷೆ ಆಗುತ್ತೆ. ಆದ್ರೆ ಇಲ್ಲೇನಾಗ್ತಿದೆ, ಇದು ಒಂದು ಅವರ ಧರ್ಮದೊಳಗಡೆ ಅವ್ರದ್ದೊಂದು ಪರ್ಸನಲ್ ಲಾ ಇದೆ, ಅವರ ಫ್ಯಾಮಿಲಿ ಲಾ ಅಂತ ಸೆಪರೇಟ್ ಆಗಿದೆ.
ಅವರ ಫ್ಯಾಮಿಲಿ ಲಾ ಒಳಗಡೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಅವರ ಫ್ಯಾಮಿಲಿ ಲಾ ಅಂತ ಏನು ನಮ್ಮ ಸಂವಿಧಾನದಲ್ಲಿ ಅವ್ರಿಗಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದರೊಳಗಡೆ ಅದನ್ನು ಅವರು ಹೇಗೆ ಡಿಫೈನ್ ಮಾಡಿದ್ದಾರೆ ಅದರಂತೆ ಕೂತ್ಕೊಂಡು ಕೋರ್ಟು ಅದನ್ನು ತೀರ್ಮಾನ ಮಾಡುತ್ತೆ. ನಾವು ಕ್ರಿಮಿನಲ್ ಲಾ ಕೇಸನ್ನು ಫ್ಯಾಮಿಲಿ ಲಾ ಕೇಸ್ ಜೊತೆಗೆ ಜೋಡಿಸಬಾರ್ದು, ಸಪರೇಟ್ ಆಗಿಡೋದು. ಕ್ರಿಮಿನಲ್ ಲಾ ಇಸ್ ಡಿಫರೆಂಟ್, ಫ್ಯಾಮಿಲಿ ಲಾ ಇಸ್ ಎ ಡಿಫರೆಂಟ್ ಥಿಂಗ್.